ವೆಲ್ಕಮ್ ಬ್ಯಾಕ್ ಟು ಶಾರದಾ ಕ್ರಿಯೇಷನ್ ಫ್ರೆಂಡ್ಸ್. ಇವತ್ತು ಈ ರೀತಿ ಫ್ರಾಕ್ ಹಾಕೋದನ್ನ ಉರ್ಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನ ನಾವು 9 ಇಂದ 12 ಮಂತ್ಸ್ ಮಕ್ಕಳಿಗೆ ಹಾಕ್ಬೋದು, 1 ವರ್ಷದ ಮಕ್ಕಳಿಗೆ. ಬನ್ನಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಲ್ಲಿ 3 ಕಲರ್ ತಗೊಂಡಿದ್ದೀನಿ. ಯೆಲ್ಲೋ ಕಲ್ಲರು, ಇದು ಕನಕಾಂಬ್ರ ಕಲ್ಲರ್, ಡಾರ್ಕ್ ಪಿಂಕ್ ಇದೆ, ಇದು ಗ್ರೀನ್. 3 ಕಲ್ಲರ್ ತಗೊಂಡಿದ್ದೀನಿ. ಬುಕ್ ಸೈಜು 4.0 mm ತಗೊಂಡಿದ್ದೀನಿ. ಫಸ್ಟಿಗೆ ಯೆಲ್ಲೋಯಿಂದ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಒಂದು ಸ್ಲಿಪ್ ನಾಟ್ ಹಾಕ್ಕೊಳ್ಳೋಣ, ಚೈನ್ ಹಾಕ್ಕೊಳ್ಳೋಣ. 2, 3, 4, 5, 6, 7, 8, 9, 10 ಇದೇ ರೀತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, 54 ಚೈನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿಂದ ನೋಡಿ 33, 34 ಒಂಚೂರು ಹೀಗೆ ಹೇಳಿದ್ರೆ 34 cm ಇದೆ. ಮತ್ತೆ ಈಗ 2 ಚೈನ್ ಹಾಕ್ಕೊಂಡು ಅದರ ಮೇಲೆ 2 ಚೈನ್, 2 ಚೈನ್ ಹಾಕ್ಕೊಂಡು 1, 2, 3 3 ಚೈನನ್ನ ಸ್ಕಿಪ್ ಮಾಡಿ 4ನೇ ಚೈನ್ ಮೇಲೆ ಡಬಲ್ ಕ್ರೋಷ. ನೋಡಿ, ಇದು ಒಂದು ಡಬಲ್ ಕ್ರೋಷ ಅಂತಲೇ ಕೌಂಟ್ ಆಗುತ್ತೆ. 3 ಚೈನು, 2, 3, 4, 5 7. ನೋಡಿ, 7 ಡಬಲ್ ಕ್ರೋಶ ಆದಮೇಲೆ 1, 2, 3, 4, 5, 6, 7 ಡಬಲ್ ಕ್ರೋಶ ಆದಮೇಲೆ ಈಗ ಒಂದು ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ, ನೆಕ್ಸ್ಟ್ ಚೈನ್ ಮೇಲೆ 3 ಡಬಲ್ ಕ್ರೋಶ, 1, 2, 3 ನೋಡಿ, ಹೀಗೆ ಒಂದೇ ಸ್ಟಿಚ್ ಮೇಲೆ 3 ಡಬಲ್ ಕ್ರೋಶ. ನೋಡಿ, 1, 2 ಸೆಕೆಂಡ್ ಡಬಲ್ ಕ್ರೋಶ ಮೇಲೆ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಹೀಗೆ ಮತ್ತೆ ಈಗ ಡಬಲ್ ಕ್ರೋಶ ಹಾಕ್ತಾ 10 ಡಬಲ್ ಕ್ರೋಶ ಹಾಕೋಬೇಕು. 10 ಡಬಲ್ ಕ್ರೋಶ, ಒಂದೊಂದು ಸ್ಟಿಚ್ ಮೇಲೆ 1 ಡಬಲ್ ಕ್ರೋಶ. 1, 2, 3, 4, 5 6, 7, 8, 9, 10 ನೋಡಿ, ಈಗ ಸೆಕೆಂಡ್ ಕಾರ್ನರ್ ಹಾಕಬೇಕು. 10 ಡಬಲ್ ಕ್ರೋಶ ಆದಮೇಲೆ ಈಗ ಸೆಕೆಂಡ್ ಕಾರ್ನರ್ ಹಾಕೋಣ. ನೆಕ್ಸ್ಟ್ ಚೈನ್ ಮೇಲೆ 3 ಡಬಲ್ ಕ್ರೋಶ.
ನೋಡಿ ಮೂರು ಡಬಲ್ ಕ್ರಶ್ ನೋಡಿ, ಸೆಕೆಂಡ್ ಕಾರ್ನರ್ ಹಾಕ್ಕೊಂಡೆ, ಒಂದು ಎರಡು, ಸೆಕೆಂಡ್ ಡಬಲ್ ಕ್ರಶ್ ಮೇಲೆ ಒಂದು ಸ್ಟಿಚ್ ಮಾರ್ಕರ್. ಮತ್ತೆ ಈಗ ಸಿಕ್ಸ್ಟೀನ್ ಡಬಲ್ ಕ್ರಶ್ ಹಾಕೋಬೇಕು. ಇದು ಬ್ಯಾಕ್ ಸೈಡ್ ಬರುತ್ತೆ. ಒನ್ ಇದೇ ರೀತಿ ಸಿಕ್ಸ್ಟೀನ್ ಹಾಕ್ಕೊಳ್ಳಿ, ಸಿಕ್ಸ್ಟೀನ್ ಡಬಲ್ ಕ್ರೋಷ್ ನೋಡಿ ಫ್ರೆಂಡ್ಸ್, ಸಿಕ್ಸ್ಟೀನ್ ಡಬಲ್ ಕ್ರೋಷ್ ಆಯಿತು. ಈಗ ಇನ್ನೊಂದು ಕಾರ್ನರ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಮೂರು ಡಬಲ್ ಕ್ರೋಷ್, ಎರಡು, ಮೂರು. ನೋಡಿ ಸೆಕೆಂಡ್ ಡಬಲ್ ಕ್ರೋಷ್ ಇದೆಯಲ್ಲ, ನೋಡಿ ಒಂದು ಎರಡು, ಸೆಕೆಂಡ್ ಡಬಲ್ ಕ್ರೋಷ್ ಮೇಲೆ ಸ್ಟಿಚ್ ಮಾರ್ಕರ್ ಹಾಕ್ಕೊಳ್ಳೋಣ. ಮತ್ತೆ ಈಗ ಟೆನ್ ಡಬಲ್ ಕ್ರೋಷ್, ಒನ್, ಟೂ, ತ್ರೀ, ಫೋರ್, ಸೆವೆನ್, ಏಟ್, ನೈನ್, ಟೆನ್. ನೋಡಿ ಟೆನ್ ಡಬಲ್ ಕ್ರೋಷ್ ಆದಮೇಲೆ ನೆಕ್ಸ್ಟ್ ಮತ್ತೆ ಒಂದು ಕಾರ್ನರ್ ಹಾಕ್ಕೊಳ್ಳೋಣ. ನೋಡಿ ಸೆಕೆಂಡ್ ಡಬಲ್ ಕ್ರೋಷ ಮೇಲೆ ಸ್ಟಿಚ್ ಮಾರ್ಕರ್. ಮತ್ತೆ ಈಗ ಏಳು ಡಬಲ್ ಕ್ರೋಷ, ಸೆವೆನ್ ಡಬಲ್ ಕ್ರೋಷ, ತ್ರೀ, ಫೋರ್, ಫೈವ್, ಸಿಕ್ಸ್, ಲಾಸ್ಟ್ ಸೆವೆನ್. ನಡೀತಿದೆ. ಮತ್ತೆ ಈಗ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋದು ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ತಾ ಹೋಗೋದು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿಕೊಂಡು ಚೈನ್ ಹಾಕಿದ್ದೀವಲ್ಲ ನೋಡಿ, ಇದೇನು ಸ್ಕಿಪ್ ಮಾಡೋದು ಬೇಡ. ಈಗ ಚೈನ್ ಹಾಕಿದ್ದೀವಲ್ಲ ಅದೇ ಸ್ಟಿಚ್ ಮೇಲೆ, ಲಾಸ್ಟ್ ಡಬಲ್ ಕ್ರೋಷ್ ಹಾಕಿದ್ವಲ್ಲ ಅದೇ ಸ್ಟಿಚ್ ಮೇಲೆ ಡಬಲ್ ಕ್ರೋಷ್, ಡಬಲ್ ಕ್ರೋಷ್. ನೋಡಿ ಇಲ್ಲಿ ಕಾರ್ನರ್ ಹಾಕ್ಕೊಂಡಿದ್ವಲ್ಲ, ಮೂರು ಡಬಲ್ ಕ್ರೋಷ್.
ನೋಡಿ ಸೆಂಟ್ರಿಗೆ ಬಂದಿವಿ. ಇಲ್ಲಿ ನಾವೀಗ ಮೂರು ಡಬಲ್ ಕ್ರೋಶ ಹಾಕೋಬೇಕು, ತ್ರೀ ಡಬಲ್ ಕ್ರೋಶ ನೋಡಿ. ಇಲ್ಲಿ ನೋಡಿ ಸೆಕೆಂಡ್ ಡಬಲ್ ಕ್ರೋಶ ಮೇಲೆ ಸ್ಟಿಚ್ ಮಾರ್ಕರ್, ಮತ್ತೆ ಈಗ ಡಬಲ್ ಕ್ರೋಶ, ಒಂದೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ. ನೋಡಿ ಕಾರ್ನರಲ್ಲಿ ನಾವು ಮತ್ತೆ ಕಾರ್ನರ್ ಹಾಕೊಳ್ಳೋಣ. ನೋಡಿ ಇಲ್ಲಿ ಮೂರು ಡಬಲ್ ಕ್ರೋಶ್. ನೋಡಿ ಸೆಕೆಂಡ್ ಡಬಲ್ ಕ್ರೋಶ್ ಮೇಲೆ ಒಂದು ಎರಡು ಸ್ಟಿಚ್ ಮಾರ್ಕರ್. ನೆಕ್ಸ್ಟಲ್ಲಿ ನಾವು ಇದ್ರ ಮೇಲೆ ಕಾರ್ನರ್ ಹಾಕೊಳ್ಳೋದು. ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ಳಿ, ಇದೇ ರೀತಿ ಹಾಕ್ಕೊಂಡು ಇಲ್ಲಿ ಕಾರ್ನರಲ್ಲಿ ಮಾತ್ರ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ದೀವಲ್ಲ ಅಲ್ಲಿ ಕಾರ್ನರ್ ಮೂರು ಡಬಲ್ ಕ್ರೋಶ್, ಮೂರು ಡಬಲ್ ಕ್ರೋಶ್ ಮತ್ತು ಲಾಸ್ಟ್ ತನಕ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ನಾವು ಮೂರು ಚೈನ್ ಹಾಕಿದ್ವಲ್ಲ ನೋಡಿ, ಎರಡು ಚೈನಿಗೆ ಎರಡು ಚೈನಲ್ಲೂ ಒಂದು ಡಬಲ್ ಕ್ರೋಶ್ ಹಾಕಬೇಕು. ಇದನ್ನು ಸ್ಕಿಪ್ ಮಾಡಿಬಿಡಿ ನೋಡಿ. ಹೀಗೆ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ಮೀನ್ಸ್ ಇದು ಈಸಿ ಪ್ಯಾಟರ್ನ್, ಇದೇ ರೀತಿನೇ ಹಾಕ್ಕೊಂಡು ಹೋಗೋದೀಗ. ಮತ್ತೆ ಒಂದು ಚೈನ್ ಹಾಕಿದ್ವಲ್ಲ ಅದ್ರ ಮೇಲೇ ಡಬಲ್ ಕ್ರೋಶ್, ನೆಕ್ಸ್ಟ್ ಡಬಲ್ ಕ್ರೋಶ್. ಡಬಲ್ ಕ್ರೋಶ್ ನೆಕ್ಸ್ಟ್ ಇಲ್ಲಿ ಕಾರ್ನರಲ್ಲಿ ಕಾರ್ನರ್ ಹಾಕೊಳ್ಳೋದು, ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ ಅಲ್ಲಿ ಕಾರ್ನರ್. ಒಂದು ಎರಡು ಮೂರು ನೋಡಿ, ತ್ರೀ ಡಬಲ್ ಕ್ರೋಶ ಹಾಕೊಂಡ್ಮೇಲೆ ಫಸ್ಟ್ ಸೆಕೆಂಡ್ ಎರಡನೇ ಡಬಲ್ ಕ್ರೋಶ ಮೇಲೆ ಸ್ಟಿಚ್ ಮಾರ್ಕರ್ ನೋಡಿ. ಮತ್ತೆ ಹೀಗೆ ಹಾಕ್ಕೊಂಡು ಹೋಗೋದು, ಡಬಲ್ ಕ್ರೋಶ ಮೇಲೆ ಡಬಲ್ ಕ್ರೋಶ. ಒಂದೊಂದು ಡಬಲ್ ಕ್ರೋಶ ಮೇಲೆ ಒಂದೊಂದು ಡಬಲ್ ಕ್ರೋಶ, ಕಾರ್ನರಲ್ಲಿ ಮಾತ್ರ ನಾವು ಮೂರು ಡಬಲ್ ಕ್ರೋಶ, ಒಂದೇ ಸ್ಟಿಚ್ಚಲ್ಲಿ ಮೂರು ಡಬಲ್ ಕ್ರೋಶ ಹಾಕಬೇಕು ಕಾರ್ನರಲ್ಲಿ.
ನೋಡಿ ಸೆಕೆಂಡ್ ಡಬಲ್ ಕ್ರೋಷಿಯೋ ಮೇಲೆ ಸ್ಟಿಚ್ ಮಾರ್ಕರ್, ಈ ಕಡೆ ಒಂದು ಈ ಕಡೆ ಒಂದು ಬಿಟ್ಟು ಮಧ್ಯದಲ್ಲಿ ನಾವು ಸ್ಟಿಚ್ ಮಾರ್ಕರ್ ಹಾಕ್ಕೋಬೇಕು. ನೆಕ್ಸ್ಟ್ ರೌಂಡಲ್ಲಿ ನಾವು ಇದರ ಮೇಲೆ ಕಾರ್ನರ್ ಹಾಕ್ಕೋಬೇಕು. ನೋಡಿ ಹೀಗೆ ನೋಡಿ, ಇದೇ ರೀತಿ ಹಾಕ್ಕೊಂಡು ಹೋಗೋದು. ಫ್ರೆಂಡ್ಸ್, ಕಾರ್ನರಲ್ಲಿ ಮಾತ್ರ ಮೂರು ಡಬಲ್ ಕ್ರೋಷೆ, ತ್ರೀ ಡಬಲ್ ಕ್ರೋಷಲ್ಲಿ ಸೆಂಟ್ರಲ್ಲಿ ನಾವು ಡಬಲ್ ಕ್ರೋಷೆ ಹಾಕಿದ್ದೇವಲ್ಲ ಅದ್ರ ಮೇಲೆ ಸ್ಟಿಚ್ ಮಾರ್ಕರು, ನೆಕ್ಸ್ಟಲ್ಲಿ ಇದ್ರ ಮೇಲೆ ನಾವು ಕಾರ್ನರ್ ಹಾಕೋಬೇಕು. ಫ್ರೆಂಡ್ಸ್, ಇದೇ ರೀತಿನೇ ಹಾಕ್ಕೊಂಡು ಹೋಗೋದು, ಇದೇ ರೀತಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ. ಮನೆಯಲ್ಲಿ ಒಂದು 1 2 3 4 5 6 7 8 9 ಒಟ್ಟು 9 ರೋ ಹಾಕ್ಕೊಂಡಿದ್ದೀನಿ. ನೋಡಿ ಬ್ಯಾಕ್ ಸೈಡು ಈ ಕಾರ್ನರಿಂದ ಈ ಕಾರ್ನರ್ ತನಕ 23 ಸೆಂಟಿಮೀಟ್ರ್ ಇದೆ. ನೋಡಿ ಇಲ್ಲಿಂದ ನೋಡಿ 13 ಸೆಂಟಿಮೀಟ್ರ್ ಸಾರಿ 12 ಸೆಂಟಿಮೀಟ್ರ್ ಇದೆ. ಅಲ್ಲಿ ಈಗ ನಾನು ಇಷ್ಟು ಹಾಕಿದ್ದೀನಿ. ನೋಡಿ ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಇಲ್ಲಿ ತನಕ 12 ಸೆಂಟಿಮೀಟ್ರ್ ಇದೆ, ಇಲ್ಲಿಂದ ಇಲ್ಲಿಗೆ 23 ಸೆಂಟಿಮೀಟ್ರ್. ಈಗ ಆರ್ಮ್ ಹೋಲ್ ಜಾಯಿನ್ ಮಾಡೋಣ. ನೋಡಿ ಈಗ ನಾವು ಇಲ್ಲಿ ಕಾರ್ನರ್ ಹಾಕಿದ್ವಲ್ಲ, ಕಾರ್ನರಲ್ಲಿ ಒಂದು ಡಬಲ್ ಕ್ರೋಷೆ ಹಾಕ್ಕೊಳ್ಳೋಣ. ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಒಂದು ಡಬಲ್ ಕ್ರೋಷೆ, ಒಂದು ಡಬಲ್ ಕ್ರೋಷೆ ಹಾಕ್ಕೊಂಡು 5 ಚೈನ್, 1 2 3 4 5 5 ಚೈನ್ ಹಾಕ್ಕೊಂಡು ನೋಡಿ ಇಲ್ಲಿ ನೋಡಿ ಇಲ್ಲಿ ಡಬಲ್ ಇಲ್ಲಿ ಸ್ಟಿಚ್ ಮಾರ್ಕರ್ ಹಾಕ್ಕೊಂಡಿದ್ವಿ, ಅಲ್ಲಿ ಒಂದು ಡಬಲ್ ಕ್ರೋಷ್. ನೋಡಿ ಹೀಗೆ ಇಲ್ಲಿ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಷೆ, 5 ಚೈನ್, ಈ ಕಡೆ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಷೆ, ಸ್ಟಿಚ್ ಮಾರ್ಕರ್ ಹಾಕಿದ್ವಲ್ಲ ಅಲ್ಲಿ ಮತ್ತೆ ಸೇಮ್ ಇದೇ ರೀತಿ ಹಾಕ್ತಾ ಹೋಗೋದು, ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಷೆ. ನೋಡಿ ಹೀಗೆ ಈ ಕಾರ್ನರ್ ತನಕ ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಇದಿಷ್ಟು ಹಾಕ್ಕೊಂಡೆ. ನೋಡಿ ಈ ಕಾರ್ನರಲ್ಲಿ ಒಂದು ಡಬಲ್ ಕ್ರೋಷೆ, ಒಂದು ಡಬಲ್ ಕ್ರೋಷೆ ಹಾಕ್ಕೊಂಡು 5 ಚೈನ್, 2 3 4 5 5 ಚೈನ್ ಹಾಕ್ಕೊಂಡು ನೋಡಿ ಇದಿಷ್ಟನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಕಾರ್ನರ್ ಇದೆಯಲ್ಲ ಅಲ್ಲಿ ನಾವು ಡಬಲ್ ಕ್ರೋಷೆ ಹಾಕೋಬೇಕು. ನೋಡಿ ಇದೆ ನೋಡಿ ಹೀಗೆ ನೋಡಿ, ಮತ್ತೆ ಈಗ ಡಬಲ್ ಕ್ರೋಷೆ, ಡಬಲ್ ಕ್ರೋಷೆ ಆಗ್ತಾ ಇರೋಣ.
ಟೈಟ್ ಬರುತ್ತೆ ಫ್ರೆಂಡ್ಸ್. ಈಗ ಇಲ್ಲಿಂದ ಇಲ್ಲಿ ಹಾಕ್ಕೊಂಡು ಒಂದು ಚೈನ್ ಹಾಕಿ ಮತ್ತೆ ಟರ್ನ್ ಮಾಡಿಕೊಂಡು ಇಲ್ಲಿ ತನಕ ಬನ್ನಿ, ಇಲ್ಲಿ ತನಕ ಬನ್ನಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡೆ, ಈಗ ಕಾರ್ನರ್ ಹತ್ರ ಬಂದ್ವಿ ನೋಡಿ. ಇಲ್ಲಿ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ ಇಲ್ಲಿ ಐದು ಚೈನ್ ಹಾಕಿದ್ವಲ್ಲ, ಐದು ಚೈನ್ ಮೇಲೆ ಐದು ಡಬಲ್ ಕ್ರೋಷೆ ಹಾಕೋಬೇಕು. ಹೀಗೆ ಚೈನ್ ಮೇಲೆ ಹಾಕ್ಕೊಳ್ಳಿ, ಒಂದು ಎರಡು ಮೂರು ನಾಲ್ಕು ಐದು, ಒಟ್ಟು ಫೈವ್ ಚೈನ್ ಮೇಲೆ ಫೈವ್ ಡಬಲ್ ಕ್ರೋಷೆ. ಹೀಗೆ ಮತ್ತೆ ನೆಕ್ಸ್ಟ್ ಒಂದು ಡಬಲ್ ಕ್ರೋಷೆ ಹಾಕಿದ್ವಲ್ಲ, ಒಂದು ಡಬಲ್ ಕ್ರೋಷೆ ಮತ್ತೆ ಡಬಲ್ ಕ್ರೋಷೆ, ಹೀಗೆ ಹಾಕ್ತಾ ಹೋಗೋದು. ಹೀಗೆ ಇದೇ ರೀತಿ ಇಲ್ಲಿ ತನಕ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್. ಇದಿಷ್ಟು ಹಾಕ್ಕೊಂಡಿದ್ದೀನಿ. ಮತ್ತೆ ಈಗ ನೋಡಿ ಕಾರ್ನರ್ ಹತ್ರ ಬಂದ್ವಿ, ಡಬಲ್ ಕ್ರೋಷೆ ಮತ್ತೆ ಈಗ ಐದು ಚೈನ್ ಇದೆ ಅಲ್ಲ, ಫೈವ್ ಚೈನ್ ಮೇಲೆ ಫೈವ್ ಡಬಲ್ ಕ್ರೋಷೆ. ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ಫೈವ್ ಡಬಲ್ ಕ್ರೋಷೆ ಮತ್ತು ಇಲ್ಲಿ ಒಂದು ಡಬಲ್ ಕ್ರೋಷೆ ಹಾಕಿದ್ವಲ್ಲ ಕಾರ್ನರಲ್ಲಿ, ಅಲ್ಲಿ ಒಂದು ಡಬಲ್ ಕ್ರೋಷೆ. ಓಕೆ ಮತ್ತೆ ಈಗ ಡಬಲ್ ಕ್ರೋಷೆ ಮೇಲೆ ಡಬಲ್ ಕ್ರೋಷೆ. ಲಾಸ್ಟಿಗೆ ಡಬಲ್ ಕ್ರೋಷ್ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಡು ನೋಡಿ ಹೀಗೆ. ಫ್ರೆಂಡ್ಸ್ ಇದೇ ರೀತಿ ಹಾಕ್ಕೊಳ್ಳಿ, ಅಲ್ಲೆಲ್ಲ ಹಾಕ್ಕೊಂಡಿದ್ದೀನಲ್ಲ ಇದೇ ರೀತಿ ಡಬಲ್ ಕ್ರೋಷೆ, ಫುಲ್ಲು ಡಬಲ್ ಕ್ರೋಷೆ ಹಾಕ್ಕೊಳ್ಳಿ. ಇದೇ ರೀತಿ ಹಾಕ್ಕೊಳ್ಳಿ, ನಾನು ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನು ಇಷ್ಟು ದೊಡ್ಡ ಹಾಕ್ಕೊಂಡಿದ್ದೀನಿ, ನಾನು ಇಲ್ಲಿಂದ ಇಲ್ಲಿ ತನಕ ಐದು ರೌಂಡ್ ಹಾಕ್ಕೊಂಡಿದ್ದೀನಿ. ಒಂದು ಎರಡು ಮೂರು ನಾಲ್ಕು ಐದು, ಫೈವ್ ರೌಂಡ್ ಹಾಕ್ಕೊಂಡಿದ್ದೀನಿ. ಈಗ ಒಂದು ರೌಂಡು ಸ್ಲಿಪ್ ಸ್ಟಿಚ್ ರೌಂಡ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ, ಟರ್ನ್ ಮಾಡಿಕೊಂಡು ಒಂದೊಂದು ಸ್ಲಿಪ್ ಸ್ಟಿಚ್ ಹೀಗೆ ಸ್ವಲ್ಪ ಲೂಸ್ ಇರಲಿ ಫ್ರೆಂಡ್ಸ್. ಅದು ಹೀಗೆ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸ್ಲಿಪ್ ಸ್ಟಿಚ್ ಹೀಗೆ ಟೈಟ್ ಹಾಕಬೇಡಿ, ಒಂದು ಸ್ವಲ್ಪ ಲೂಸ್ ಹಾಕ್ಕೊಳ್ಳಿ ನೋಡಿ ಈ ರೀತಿ.
ಮತ್ತೆ ಹೀಗೆ ಫ್ರೆಂಡ್ಸ್ ಇದೇ ರೀತಿ ಫುಲ್ ಹಾಕ್ಕೊಳ್ಳಿ ಇಲ್ಲಿ ತನಕ. ನೋಡಿ ಫ್ರೆಂಡ್ಸ್, ಸ್ಲಿಪ್ ಸ್ಟಿಚ್ ರೌಂಡ್ ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಈಗ ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ನೋಡಿ ಇದೇ ಸ್ಟಿಚ್ಚಲ್ಲಿ, ನೋಡಿ ಈಗ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ರಲ್ಲ, ನೋಡಿ ಈ ಕಡೆ ಬ್ಯಾಕ್ ಸೈಡಿಂದ ನಾವು ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ನೋಡಿ ಇಲ್ಲಿಂದ, ನೋಡಿ ಇಲ್ಲಿ ಚೈನ್ ಇದೆಯಲ್ಲ, ಈ ಚೈನಲ್ಲಿ ನಾವು ಡಬಲ್ ಕ್ರೋಷೆ ಹಾಕ್ತಾ ಹೋಗಬೇಕು. ಈ ಕಡೆ ಫ್ರಂಟಲ್ಲೆಲ್ಲ ಬ್ಯಾಕಲ್ಲಿ ನೋಡಿ ಇಲ್ಲಿ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾಲ್ಕು ಡಬಲ್ ಕ್ರೋಷ ಆದಮೇಲೆ ನೋಡಿ ಒಂದು ಎರಡು ಮೂರು ನಾಲ್ಕು, ನಾಲ್ಕು ಡಬಲ್ ಕ್ರೋಷ ಹಾಕೊಂಡ್ಮೇಲೆ ಐದನೇ ಚೈನಲ್ಲಿ ನಾವು ಒಂದೇ ಚೈನಲ್ಲಿ ಐದು ಡಬಲ್ ಕ್ರೋಷ ಹಾಕೋಬೇಕು. ಒಂದು ಎರಡು ಮೂರು ನಾಲ್ಕು ಐದು. ನೋಡಿ ಈ ರೀತಿ ಫ್ರಿಲ್ ಥರ ಬರುತ್ತೆ. ಮತ್ತೆ ಈಗ ನಾಲ್ಕು ಡಬಲ್ ಕ್ರೋಷ್. ಒಂದು ಎರಡು ಮೂರು ನಾಲ್ಕು. ನೋಡಿ ನಾಲ್ಕು ಡಬಲ್ ಕ್ರೋಷ ಆದಮೇಲೆ ಮತ್ತೆ ಇದೇ ರೀತಿ ಹಾಕಬೇಕು. ಒನ್ ಟೂ ತ್ರೀ ಫೋರ್ ಫೈವ್. ನೋಡಿ ಹೀಗೆ ಫೋರ್ ಡಬಲ್ ಕ್ರೋಷ ಆದಮೇಲೆ ಒಂದೇ ಚೈನಲ್ಲಿ ಫೈವ್ ಡಬಲ್ ಕ್ರೋಷ ಹಾಕೋಬೇಕು. ಮತ್ತೆ ಫೋರ್, ಮತ್ತೆ ಇದೇ ರೀತಿ ನೋಡಿ ಫೈವ್, ಮತ್ತೆ ಈಗ ಫೋರ್. ನೆಕ್ಸ್ಟ್ ಟೂ ತ್ರೀ ಫೋರ್. ನೋಡಿ ಫೋರ್ ಡಬಲ್ ಕ್ರೋಷೆ ಆದಮೇಲೆ ನೋಡಿ ಈಗ ಮತ್ತೆ ಒಂದೇ ಡಬಲ್ ಕ್ರೋಷೆಯಲ್ಲಿ ಐದು ಡಬಲ್ ಕ್ರೋಷೆ ಹಾಕೋಬೇಕು. ಒಂದು
ಎರಡು ಮೂರು ನಾಲ್ಕು ಐದು ನೋಡಿ ಹೀಗೆ ನೋಡಿ ಫೋರು ಫೋರ್ ಡಬಲ್ ಕ್ರೋಷ ಆದಮೇಲೆ ಒಂದೇ ಚೈನಲ್ಲಿ ಫೈವ್ ಡಬಲ್ ಕ್ರೋಷ ಹಾಕೋಬೇಕು ಮತ್ತೆ ಫೋರ್ ಫ್ರೆಂಡ್ಸ್ ಇದೇ ರೀತಿನೇ ಹಾಕ್ಕೊಳ್ಳಿ ಇದೇ ರೀತಿ ಲಾಸ್ಟ್ ತನಕ ಈ ಕಡೆ ಎಂಡ್ ತನಕ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ಬೆಲ್ಲಿ ತನಕ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮಗೆ ಇಲ್ಲಿ 134 ಡಬಲ್ ಕ್ರೋಷ ಬರಬೇಕು 134 134 ಡಬಲ್ ಕ್ರೋಷ ಬರಬೇಕು ನೀವು ಅಕಸ್ಮಾತ್ ಕಡಿಮೆ ಬಂದರೆ ಈಗ ನೆಕ್ಸ್ಟ್ ರೌಂಡಲ್ಲಿ ನಾವು ಡಬಲ್ ಕ್ರೋಷ ಹಾಕ್ತೀವಲ್ಲ ಅಲ್ಲಿ ಒಂದೊಂದು ಇನ್ಕ್ರೀಸ್ ಮಾಡ್ಕೋಬೋದು ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಒಂದೊಂದು ಡಬಲ್ ಕ್ರೋಷ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಡಬಲ್ ಕ್ರೋಷ ನೋಡಿ ಹೀಗೆ ಇಲ್ಲೇನು ಮಾಮೂಲಿ ಡಬಲ್ ಕ್ರೋಷ ಹಾಕ್ತೀವಲ್ಲ ಫ್ರೆಂಡ್ಸ್ ಅದೇ ರೀತಿ ಹಾಕ್ತಾ ಹೋಗೋದು ನೋಡಿ ಹೀಗೆ ಒಂದೊಂದು ಡಬಲ್ ಕ್ರೋಷ ಮೇಲೆ ಒಂದೊಂದು ಡಬಲ್ ಕ್ರೋಷ ಇದೇ ರೀತಿ ಇಲ್ಲದಂಗೆ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇದಿಷ್ಟು ಕಂಪ್ಲೀಟ್ ಆಯಿತು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ಡಬಲ್ ಕ್ರೋಷ ರೌಂಡ್ ಹಾಕ್ಕೊಬೇಕು ಫ್ರೆಂಡ್ಸ್ ಒಟ್ಟು ಮೂರು ರೌಂಡು ನೋಡಿ ಒಂದೊಂದು ಡಬಲ್ ಕ್ರೋಷ ಮೇಲೆ ಒಂದೊಂದು ಡಬಲ್ ಕ್ರೋಷ ಒಂದೊಂದು ಡಬಲ್ ಕ್ರೋಷ ಮೇಲೆ ಒಂದೊಂದು ಡಬಲ್ ಕ್ರೋಷ ಹಾಕ್ತಾ ಹೋಗಬೇಕು ಒಟ್ಟು ನಮಗೆ 34 ಡಬಲ್ ಕ್ರೋಷ ಬರಬೇಕು ಇಲ್ಲಿ ನೋಡಿ ಇದೇ ರೀತಿ ಈಗ ಎರಡು ರೌಂಡ್ ಹಾಕ್ಕೊಂಡಿದ್ದೀನಿ ಒಂದು ಎರಡು ಇದೊಂದು ರೌಂಡ್ ಹಾಕ್ಕೊಳ್ಳಿ ಇಲ್ಲಿಂದ ಇದು ತನಕ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನನ್ನ ಮೂರು ರೌಂಡ್ ಕಂಪ್ಲೀಟ್ ಆಯಿತು ನೋಡಿ ಇಲ್ಲಿಂದ ಒಂದು ಎರಡು ಮೂರು 3 ರೌಂಡ್ ಕಂಪ್ಲೀಟ್ ಆಯಿತು ಒಂದು ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೊಳ್ಳೋಣ ಈಗ ಗ್ರೀನ್ ಕಲರ್ ತಗೊಳ್ಳೋಣ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನೋಡಿ ಇದು ಒಳಗಿಂದು ಇದು ಹೊರಗೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಒಂದು ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಷ ಹಾಕ್ತಾ ಹೋಗೋದು ನೋಡಿ ಚೈನ್ ಹಾಕಿದ್ವಲ್ಲ ಅದರಲ್ಲೂ ಒಂದು ಸಿಂಗಲ್ ಕ್ರೋಷ ನೋಡಿ ಒಂದೊಂದು ಸ್ಟಿಚ್ಚಲ್ಲಿ ಒಂದೊಂದು ಸಿಂಗಲ್ ಕ್ರೋಷ ನೋಡಿ ಹೀಗೆ ಫ್ರೆಂಡ್ಸ್ ಇದೇ ರೀತಿನೇ ಫುಲ್ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸಿಂಗಲ್ ಕ್ರೋಷ ರೌಂಡು ಕಂಪ್ಲೀಟ್ ಆಯಿತು ಮತ್ತೆ ಒಂದು ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ಮತ್ತೆ ಒಂದು ರೌಂಡ್ ಸಿಂಗಲ್ ಕ್ರೋಷ ಹಾಕ್ಕೊಳ್ಳೋಣ
ನೋಡಿ ಒಂದೊಂದು ಸ್ಟಿಚ್ ಮೇಲೆ ಒಂದೊಂದು ಸಂಗಡ ಕ್ರೋಷ. ಇದೇ ರೀತಿ ಇಲ್ಲಿ ತನಕ ಹಾಕೊಳ್ಳಿ. ನೋಡಿ ಫ್ರೆಂಡ್ಸ್, ಎರಡು ರೌಂಡು ಸಿಂಗಲ್ ಕ್ರೋಷ ರೌಂಡ್ ಕಂಪ್ಲೀಟ್ ಆಯಿತು. ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಮತ್ತೆ ಇವಾಗ ಎಲ್ಲೋ ಕಲರ್ ತಗೊಳ್ಳೋಣ, ಮೇನ್ ಕಲರ್. ಮತ್ತೆ ಈಗ ಈ ಕಡೆಯಿಂದ ಜಾಯಿನ್ ಮಾಡ್ಕೊಳ್ಳೋಣ. ಚೈನ್ ಹಾಕ್ಕೊಂಡು ಟರ್ನ್ ಮಾಡ್ಕೊಳ್ಳೋಣ. ನೋಡಿ ಇದು ರೈಟ್ ಸೈಡ್ ಇದು. ನೋಡಿ ನೋಡಿ ಫಸ್ಟ್ ಸಿಂಗಲ್ ಕ್ರೋಷ ಇದೆ ಅಲ್ಲ, ಅದ್ರ ಮೇಲೆ ಒಂದು ಡಬಲ್ ಕ್ರೋಷ. ನೆಕ್ಸ್ಟ್ ಡಬಲ್ ಕ್ರೋಷ್. ನೋಡಿ ಒಂದೊಂದು ಚೈನ್ ಮೇಲೂ ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಷ್. ನೋಡಿ ಹೀಗೆ ಫ್ರೆಂಡ್ಸ್, ಇದೇ ರೀತಿಯೇ ಡಬಲ್ ಕ್ರೋಷ್, ಒಂದೊಂದು ಸ್ಟಿಚ್ ಮೇಲೂ ಒಂದೊಂದು ಡಬಲ್ ಕ್ರೋಷ್ ಫುಲ್ ಹಾಕ್ಕೊಳ್ಳಿ ಈ ಕಾರ್ನ್ ಇಲ್ಲಿ ತನಕ ಎಂಡ್ ತನಕ. ನೋಡಿ ಫ್ರೆಂಡ್ಸ್, ಡಬಲ್ ಕ್ರೋಷ ರೌಂಡ್ ಕಂಪ್ಲೀಟ್ ಆಯಿತು. ಲಾಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ನೋಡಿ ಇದಿಷ್ಟು ಕಂಪ್ಲೀಟ್ ಆಯಿತು. ಫ್ರೆಂಡ್ಸ್, ನೆಕ್ಸ್ಟ್ ಪಾರ್ಟಲ್ಲಿ ನಾನು ನೆಕ್ಸ್ಟ್ ಹಾಕೋದನ್ನು ತೋರಿಸ್ತೀನಿ. ಕೆಳಗಡೆ ಬಾರ್ಡರ್ ಹಾಕೋದನ್ನು ಮತ್ತು ಸ್ಲೀವ್ಸ್ ಹಾಕೋದನ್ನು ತೋರಿಸ್ತೀನಿ ಫ್ರೆಂಡ್ಸ್.